हाय एल्लरिगू व्लॉग विथ विजय चैनल के स्वागत फ्रेंड्स इवत्तिन वीडियो दल्ली एनु तोरिस्ता इद्दीनि अंद्रे एल्लरिगू यूज आगबहुदु अंदुकोंडिद्दीनि हेसरु बेळे दोसे माडो तोरिस्ता इद्दीनि एल्लरिगू अदे चिंते अल्वा अल्वा इवाग बेळगे एद्रे साकु सो गोत्तिरबहुदु केलोब्रु माड्ता इरबहुदु केलोब्रु गोत्तिरदेनु इरबहुदु यारिगादरू यूज आगबहुदु ನೋಡಿ ಇವಾಗ ನಾನು ಒಂದು ಲೋಟದಷ್ಟು ಹೆಸರು ಬೇಳೆ ಹಾಕೊಂಡಿದ್ದೀನಿ ಹೆಸರು ಬೇಳೆ ಬೇಗ ಏನಂತೀರ ನೆಂದೋಗ್ಬಿಡುತ್ತೆ ಅರ್ಧ ಗಂಟೆ ಸಾಕು ಅದು ನೆನೆಯೋಕ್ಕೆ ನಿಮಗೆ ಇನ್ನೂ ಬೇಗ ಬೇಕಂದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿ ಹಾಕಿ ಬೇಳೆಗೆ ಆವಾಗ ಇನ್ನೂ ಬೇಗ ನೆನೆಯುತ್ತೆ ಇಲ್ಲ ಅಂದರೆ ಪರವಾಗಿಲ್ಲ ಅಂದರೆ ಅರ್ಧ ಗಂಟೆಯಲ್ಲಿ ನೆಂದೋಗ್ಬಿಡುತ್ತೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಈ ಬೇಳೆ ನೋಡಿ ನಾನು ಇವಾಗ ಒಂದು ಲೋಟ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಇನ್ನೂ ಮನೇಲಿ ಜಾಸ್ತಿ ಜನ ಇದ್ದೀರಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ಬೆಳಗ್ಗೆನೇ ನೆನೆ ಹಾಕಿದ್ದೆ ನಾನು ಕೂಡ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಚೆನ್ನಾಗಿ ನೆನೆಯುತ್ತೆ ಅದು ನೋಡಿ ಇವಾಗ ಚೆನ್ನಾಗಿ ಕ್ಲೋಸ್ ಮಾಡಿಡೋಣ ಚೆನ್ನಾಗಿರುತ್ತೆ ಹೆಸರು ಬೇಳೆಗೆ ತಂಪು ಕೂಡ ಅಲ್ವಾ ಇವಾಗ ಬಿಸಿಲು ಕೂಡ ಇರೋದ್ರಿಂದ ದೇಹಕ್ಕೂ ತಂಪಾಗುತ್ತೆ ಚೆನ್ನಾಗಿ ಆಮೇಲೆ ಬೇಳೆಗಳಲ್ಲಿ ಗೊತ್ತಿರೋದೆ ಎಲ್ರಿಗೂ ತುಂಬ ವಿಟಮಿನ್ಸ್ ಇರುತ್ತೆ ಹೆಸರು ಕಾಳು ಹೆಸರು ಬೇಳೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಒಂದೆರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿ ನಾನು ಮಧ್ಯೆ ಒಂದೆರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನಾನು ನಿಮ್ಗಂತ ತೋರ್ಸೋಕ್ಕೆ ಹೋಗಿಲ್ಲ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೀರಿ ಅದನ್ನು ನೋಡಿ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿರುತ್ತೆ ಶುಂಠಿ ಫ್ಲೇವರ್ ಬರುತ್ತೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಜೀರಿಗೆನೂ ಹಾಕ್ತಾ ಇದ್ದೀನಿ ಬೇಳೆ ಅಲ್ವಾ ಯಾರಿಗಾದರೂ ಇದು ಏನಂತಾರ ಫ್ಲೇವರ್ ಅಷ್ಟೊಂದು ಇಷ್ಟ ಆಗದೆ ಇದ್ದರೆ ಸ್ವಲ್ಪ ಇದು ಚೆನ್ನಾಗಿ ಅನಿಸುತ್ತೆ ಜೀರಿಗೆ ಫ್ಲೇವರ್ ಮತ್ತು ಶುಂಠಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಿ ಮಾಡಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ ಪೇಸ್ಟ್ ಚೆನ್ನಾಗಿ ಬರಲಿ ನೋಡಿ ಇವಾಗ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಗೊತ್ತಾಗುತ್ತಲ್ವ ದೋಸೆ ಜಾಸ್ತಿ ಇದನ್ನು ನೀರಾಗೂ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ಗಟ್ಟಿನೂ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ದೋಸೆ ಹಿಟ್ಟು ಮಾಡ್ತಿರಲ್ವ ಮಾಮೂಲಿ ಆ ಥರ ದಿನ ಅದೇ ಟಿಫಿನ್ಗಳು ಬೇಜಾರಾಗಿರುತ್ತಲ್ಲ ಅದೇ ದೋಸೆ ಅದೇ ಅಕ್ಕಿದೆಲ್ಲ ಮಾಡ್ತಾ ಇರ್ತೀವಿ ಇದೊಂಥರ ಹೆಸರು ಬೇಳೆ ದೋಸೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ತೆಳುವಾದರೆ ಆ ಬೇಳೆ ಅಲ್ವಾ ಜಾಸ್ತಿ ಇದಾಗ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಮೀಡಿಯಮ್ ನೋಡಿ ಹಾಕ್ಕೊಳ್ಳಿ ಹಿಟ್ಟಿಗೆ ಈ ಥರ ಸ್ವಲ್ಪ ಹಾಕಿ ಕಲಸಿ ನೀವು ಗೊತ್ತಾಗುತ್ತೆ ಒಂದೇ ಸಾರಿ ನೀರು ಹಾಕೋಕ್ಕೆ ಹೋಗಬೇಡಿ ನಿಮ್ಗೆ ಬೇಕಂದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಹಾಗೆ ಮಾಡೋಕ್ಕೆ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಹೆಸರು ಬೇಳೆ ದೋಸೆ ಹಾಕಲೇಬೇಕು ಅಂತಲೂ ಏನಿಲ್ಲ ಇದು ಅಕ್ಕಿ ಹಿಟ್ಟು ಹಾಕಿದರೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹಿಟ್ಟು ಎಲ್ಲ ರೆಡಿ ಆಯಿತು ಇವಾಗ ನಾನು ದೋಸೆ ಹೆಸರು ಬೇಳೆ ದೋಸೆ ಜೊತೆಗೆ ಸಾಗು ಮಾಡಿದ್ದೆ ಎಲ್ರಿಗೂ ಗೊತ್ತಿರ್ಬೋದು ಗೊತ್ತಿಲ್ಲ ನೋಡ್ಕೊಳ್ಳಿ ಯಾರಿಗೆ ಗೊತ್ತಿಲ್ಲ ಅವ್ರು ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಗು ಚಟ್ನಿನೂ ಬೋರ್ ಆಗಿರುತ್ತಲ್ವ ಎಲ್ಲ ದೋಸೆ ಪಡ್ಡು ಇಡ್ಲಿ ಎಲ್ಲದಕ್ಕೂ ಮಾಡೇ ಮಾಡಿರ್ತೀವಿ ಚಟ್ನಿನ ನಾನು ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಸಾಗು ಮಾಡಿದ್ದೆ ಆಲೂನ ಚೆನ್ನಾಗಿ ಬೇಯಿಸಿ ಇಟ್ಕೊಳ್ಳಿ ನಾನು ಇವಾಗ ಆಲೂನ ಇವಾಗ ನೋಡಿ ಒಗ್ಗರಣೆ ಹಾಕೋತಾ ಇದ್ದೀನಿ ಆಲೂ ಸಾಗು ಮಾಡ್ತಾ ಇದ್ದೀನಿ ನಾನು ಇವತ್ತು ಸಾಸಿವೆ ಜೀರಿಗೆ ಮತ್ತು ಇಂಗು ಹಾಕ್ತೀನಿ ಚೆನ್ನಾಗಿರುತ್ತೆ ಈ ಸಾಗು ನೋಡಿ ಫ್ರೆಂಡ್ಸ್ ಈರುಳ್ಳಿ ಉದ್ದಕ್ಕೆ ಮೀಡಿಯಂ ಸೈಜ್ ಈರುಳ್ಳಿ ನಾನು ಎರಡು ಹೆಚ್ಚಿಟ್ಟಿದ್ದೀನಿ ಎರಡು ಹೆಚ್ಚು ಹಾಕಿದ್ದೀನಿ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ ಚೆನ್ನಾಗಿ ಮೆತ್ತಗೆ ಬರಬೇಕಲ್ವ ಅದು ಟೇಸ್ಟಿಯಾಗಿರುತ್ತೆ ಅಂದರೆ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಲಿ ಈ ಸಾಗು ಏನಂತೀರ ದೋಸೆಗೂ ಈ ದೋಸೆಗೂ ಚೆನ್ನಾಗಿರುತ್ತೆ ಎಲ್ಲ ದೋಸೆಗಳಿಗೂ ಚೆನ್ನಾಗಿರುತ್ತೆ ನಿಮಗೆ ಈವನ್ ಏನಂದರೆ ಚಪಾತಿ ಪೂರಿಗೂ ಕೂಡ ಈ ಸಾಗು ಚೆನ್ನಾಗಿರುತ್ತೆ ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಅರಿಶಿನ ಹಾಕಿದ್ದೀನಿ ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅರಿಶಿನೂ ಹಾಕಿದ್ನಲ್ವ ಚೆನ್ನಾಗಿ ಕೈ ಆಡಿಸಿದ್ದೀನಿ ಇವಾಗ ಇದು ಚೆನ್ನಾಗಿ ಕುಕ್ ಆಗಲಿ ನಿಮ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಇಲ್ಲ ಕ್ರಂಚಿಯಾಗಿ ಕೆಲವೊಬ್ಬರು ಕ್ರಂಚಿಯಾಗಿ ಇಷ್ಟಪಡ್ತಾರೆ ಆದರೆ ಇದಕ್ಕೆ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಟೊಮೆಟೊ ಹಾಕಿದ್ದೀನಿ ನಾನು ಚಟ್ನಿ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ದೋಸೆಗೆ ಇದನ್ನು ಖಂಡಿತ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಇದು ಮಕ್ಕಳಿಗೆ ವಯಸ್ಸಾದವರಿದ್ರೆ ಅವ್ರಿಗೆ ಎಲ್ರಿಗೂ ಇದು ಮೆತ್ತಗೆ ಆಲೂನ ಬೇಯಿಸಿ ಹಾಕೋದ್ರಿಂದ
ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ, ಮತ್ತು ಅವರು ಕೂಡ ಚೆನ್ನಾಗಿ ಸುಲಭವಾಗಿ ತಿನ್ಬೋದು ಆರಾಮಾಗಿ. ಮಕ್ಕಳಿಗೂ ಇಷ್ಟ ಹಾಲು ಅಂದರೆ ಇಷ್ಟ ಆಗುತ್ತಲ್ವ ನೋಡಿ. ಇವಾಗ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ, ಅದಕ್ಕೆ ಹಾಕ್ತೀನಿ ನಾನು ಇವಾಗ ಒಗ್ಗರಣೆಗೆ. ನಾವು ಬರೀ ಮಾಮೂಲಿ ಆಲೂ ಇವಾಗ ಬೇಯಿಸಿದ್ದು ಹಾಕಿಬಿಟ್ರೆ ಆಲೂಗಡ್ಡೆ ಪಲ್ಯ ಆಗಿಬಿಡುತ್ತೆ. ಸೊ ನಾನು ಇವಾಗ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ, ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ಪಲ್ಯ, ಇದು ಸಾಗು, ಸಾರಿ ಪಲ್ಯ ಅಲ್ಲ ಸಾಗು. ರುಚಿಯಾಗಿರುತ್ತೆ ನೋಡಿ, ಕಡಲೆ ಹಿಟ್ಟು ಹಸಿದೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ, ಅದು ಕಡಲೆ ಹಿಟ್ಟಿನ ವಾಸನೆ ಎಲ್ಲ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ ಅದು. ಅದಕ್ಕೆ ನಿಮ್ಗೆ ಗಟ್ಟಿಯಾದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇವಾಗ ನೋಡಿ ಆಗಿದೆ ಅದು ಚೆನ್ನಾಗಿ. ಇವಾಗ ಆಲೂನ ನಾನು ಏನಂತೀರ ಬೇಯಿಸಿದ್ನಲ್ವ, ಅದನ್ನು ಸಿಪ್ಪೆ ತೆಗೆದು ಈ ಥರ ಹೋಳು ಮಾಡಿಟ್ಟಿದ್ದೀನಿ. ಹೋಳೋಳಾಗಿ ಅಂದರೆ ನೀವು ಇನ್ನೂ ಚೆನ್ನಾಗಿ ಹೋಳಬೇಕು ಅಂದರೆ ಅದನ್ನು ನೀವು ಏನಂತೀರ ಚಾಕುವಿಂದ ಚೆನ್ನಾಗಿ ಪೀಸ್ ಪೀಸ್ ಮಾಡಿ ಹಾಕ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇವಾಗ ಕೈ ಆಡಿಸ್ತಾ ಇದ್ದೀನಿ, ಎಷ್ಟು ಗಟ್ಟಿ ಆಯಿತು ನೋಡಿ ಫ್ರೆಂಡ್ಸ್. ಕಡಲೆ ಹಿಟ್ಟು ಹಾಕಿರ್ತೀವಲ್ವ ನೋಡಿ, ನಾನು ಸ್ವಲ್ಪ ನೀರು ಹಾಕಿದ್ದೀನಿ, ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇಲ್ಲ ಸ್ಮ್ಯಾಶ್ ಥರ ಆ ಥರ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಅದನ್ನು ಮಾಡ್ಬೋದು, ಸ್ಮ್ಯಾಶ್ ಥರ ಮಾಡ್ಬೋದು. ಅಷ್ಟೊಂದು ಸ್ಮ್ಯಾಶಾಗಿ ಅದನ್ನು ಆಲೂನ್ ಮಾಡಿದರೆ ಅಷ್ಟು ಟೇಸ್ಟ್ ಆಗೋಲ್ಲ, ಈ ಥರ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಟೇಸ್ಟಿಯಾಗಿರುತ್ತೆ ನೋಡಿ. ಇನ್ನೂ ಸ್ವಲ್ಪ ನಿಮ್ಮ ನೀರಾಗಿರಲಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಕಡಲೆ ಹಿಟ್ಟು ಹೇಳಿದ್ನಲ್ಲ ಬೇಗ ಗಟ್ಟಿ ಆಗೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನಾನು, ಈರುಳ್ಳಿ ಬೇಯಕ್ಕೆ ಸ್ವಲ್ಪ ಒಂದು ಏನಂತೀರ ಚಿಟಿಕೆ ಅಷ್ಟು ಹಾಕಿದ್ದೆ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಂಡಿದ್ದೀನಿ. ಇದಕ್ಕಿಷ್ಟೇ ಬೇಕಾಗಿರೋದು, ಜಾಸ್ತಿ ಏನೂ ಬೇಕಾಗಲ್ಲ, ಈಸಿಯಾಗಿದೆ, ಬೇಗ ಮಾಡ್ಕೊಂಬಿಡ್ಬೋದು ನೀವು ನೋಡಿ. ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ನಾನು, ಸಕ್ಕರೆ ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ. ನಾನು ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ರೆಡಿಯಾಗಿದೆ ಇವಾಗಿದ್ದು ನೋಡಿ, ಎಷ್ಟು ಚೆನ್ನಾಗಾಗಿದೆ. ಬನ್ನಿ ಇವಾಗ ದೋಸೆ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ದೋಸೆ ಹೇಗೆ ಮಾಡ್ತೀನಿ ಅಂತ, ಅಂದರೆ ಹೆಸರುಬೇಳೆ ದೋಸೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ. ಹಂಚು ಕಾದಿದೆ, ಆವಾಗಲೇ ಬಿಸಿಗಿಟ್ಟಿದ್ದೆ ನಾನು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ, ಏನು ಕಷ್ಟ ಆಗಲ್ಲ. ಮತ್ತು ಏನಂತೀರ ಬರುತ್ತೋ ಇಲ್ವೋ ಅನ್ನೋ ಭಯ ಬೇಡ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮೇಲ್ಗಡೆ, ನೀವು ಎಣ್ಣೆ ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಹಾಕ್ಕೋಬೋದು ಪರವಾಗಿಲ್ಲ, ಇಲ್ಲ ಅಂದರೆ ಇನ್ನೂ ಕಡಿಮೆನೂ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ದೋಸೆ ನೋಡಿ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವಾ, ಖಂಡಿತ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತಲ್ವ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಬೆಳಗ್ಗೆ ಎದ್ದರೆ ಸಾಕು ಏನು ಮಾಡೋದು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತಲ್ವ. ನೀವು ಇದನ್ನೇನು ಹಿಂದಿನ ದಿನ ರುಬ್ಬಿಡ್ಬೇಕಂತಿಲ್ಲ, ಆಮೇಲೆ ಅಯ್ಯೋ ನಿನ್ನೆ ಅಕ್ಕಿ ನೆನೆ ಹಾಕಲಿಲ್ಲ, ಬೆಳಗ್ಗೆ ನೆನಪಾಗಲಿಲ್ಲ ಅಂತ ವರಿ ಮಾಡ್ಕೊಳ್ಳೋದು ಬೇಡ. ದಿಢೀರಾಗಿ ಇದನ್ನು ಹೆಸರುಬೇಳೆ ದೋಸೆ ನೀವು ಮಾಡ್ಬೋದು, ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಹೆಲ್ದಿ ಎಲ್ಲ ಇದೆ ಅಲ್ವಾ, ಟ್ರೈ ಮಾಡಿ ಖಂಡಿತ ಒಂದ್ಸರಿ. ಯಾರಾದರೂ ಬಂದರೂ ಕೂಡ ನೀವು ಇಮಿಡಿಯೇಟಾಗಿ ಇದನ್ನು ಮಾಡ್ಬೋದು. ಮಾತಾಡೋಷ್ಟರಲ್ಲೇ ಏನಂತೀರ ಒಂದು 20 ನಿಮಿಷ ಅರ್ಧ ಗಂಟೆಯಲ್ಲೆಲ್ಲ ನೆನೆದು ಬಿಡೋದ್ರಿಂದ ತುಂಬ ಟೈಮ್ ಏನು ಹಿಡಿಯಂಗಿಲ್ಲ. ಮಕ್ಕಳಿಗೂ ಕೂಡ ಹೆಲ್ದಿ ಫುಡ್ ಅಲ್ವಾ ಇದು, ಕಲರ್ಫುಲ್ ಆಗಿರುತ್ತೆ, ಕಲರ್ ಎಲ್ಲೋ ಕಲರ್ ಅಂಕರು ನ್ಯಾಚುರಲ್ ಆಗಿ ಬರೋದ್ರಿಂದ ಮಕ್ಕಳಿಗೆ ಕಲರ್ಫುಲ್ ದೋಸೆ ಒಂಥರ ಅವ್ರಿಗೂ ಕೂಡ ಕಲರ್ ಕಲರಾಗಿ ಕಾಣೋದ್ರಿಂದ ಇಷ್ಟಪಟ್ಟು ತಿಂತಾರೆ ನೋಡಿ. ನಾನು ಇವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ. ಚೆನ್ನಾಗಿ ಈ ಥರ ದೋಸೆ ಒಂದು ಸೌಟ್ ಅಷ್ಟೇ ಹಿಟ್ಟು ಹಾಕಿ ರೌಂಡ್ ರೌಂಡಾಗಿ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ, ಕ್ರಿಸ್ಪಿಯಾಗಿಯೂ ಬರುತ್ತೆ. ನೀವು ಇನ್ನೊಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಕ್ರಿಸ್ಪಿಯಾಗಿಯೂ ಬರುತ್ತೆ, ಮತ್ತು ಸ್ಮೂತಾಗಿ ಬೇಕು ಅಂದರೆ ಸ್ಮೂತಾಗೂ ಮಾಡ್ಕೋಬೋದು. ಕೆಲವೊಂದೆಲ್ಲ ಹೆಂಗಾಗುತ್ತೆ ಅಂದರೆ ದೋಸೆ ಮಾಡೋಕ್ಕೆ ಹೋದಾಗ ಬರೋದಿಲ್ಲ, ಮೇಲೆ ಹೇಳೋದೇ ಇಲ್ಲ ದೋಸೆ. ಸೊ ಈ ಇದರಲ್ಲಿ ಆ ಭಯ ಏನೂ ಬೇಡ ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ ಫ್ರೆಂಡ್ಸ್, ಕಮೆಂಟ್ಸ್ ಹಾಕಿ. ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಕೂಡ ಮಾಡ್ಬೋದು.
ನಾನು ಮೊದಲೇ ಹೇಳಿದಂಗೆ ಇದನ್ನ ಚಟ್ನಿ ಜೊತೆ ಸಾಗು ಜೊತೆ ನೀವು ತಿನ್ನಬಹುದು. ಮಕ್ಕಳಿಗೆ ನೀವು ಈ ತರ ದೋಸೆ ಮಾಡಿ ತುಪ್ಪ ಹಚ್ಚಿ ರೋಲ್ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆ. ಆಮೇಲೆ ಹೆಲ್ದಿ ಫುಡ್ ಇರೋದ್ರಿಂದ ಅವರಿಗೂ ಕೂಡ ನಾವು ಹೆಲ್ದಿ ಫುಡ್ ಕೊಟ್ಟಂಗ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ರೆಡಿ ಆಗಿದೆ ಹೆಸರು ಬೇಳೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಸಾಗು ಜೊತೆ ತೋರಿಸ್ತಾ ಇದೆ ನಿಮಗೆ. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂದ್ರು ಇದನ್ನು. ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಲ್ವಾ, ಇವಾಗ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ. ನಾನು ಹೇಳಿದ್ನಲ್ಲ ಸ್ಮೂತಾಗಿಯೂ ಮಾಡ್ಕೋಬೋದು, ನೀವು ಇದನ್ನು ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮರಿದೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಬಾಯ್.